ಆದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಮಿಲಿಟರಿ ವಾಯುಗುಣ ಕೇಂದ್ರದಲ್ಲಿ ಅರ್ಚನಾ ಕರೆದಿರ್ತಾರೆ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಸಂಸ್ಥೆಯಾಗಿರ ಮತ್ತು ಆಯ್ಕೆದ ಅಭ್ಯರ್ಥಿಗೆ ಕಾಯಂ ಹುದ್ದೆ ಆಗಿರತ್ತೆ ಈ ಒಂದು ಅಧಿಸೂಚನೆ ಜಾರಿ ಮಾಡದಂತ ದಿನಾಂಕ ಇಪ್ಪತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೊಸ ಅಧಿಸೂಚನೆ ಆಗಿರತ್ತೆ ಈಗಾಗಲೇ ಆನ್ಲೈನ್ ನಲ್ಲಿ ಅರ್ಜಿಗಳು ಪ್ರಾರಂಭ ಮಾಡಿದ್ದಾರೆ ಇದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತೇವೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ನವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ಅದು ಮಹಿಳಾ ಅಭ್ಯರ್ಥಿ ಅಪ್ಲೈ ಮಾಡಿ ಮತ್ತು ಪುರುಷ ಅಭ್ಯರ್ಥಿಗಳು ಅಪ್ಲೈ ಮಾಡೋದಕ್ಕೆ ಅವಕಾಶ ಇರುತ್ತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅರ್ಜಿ ಕರೆದಿಲ್ಲ ಇಡೀ ಭಾರತದ ಎಲ್ಲ ಒಂದು ರಾಜ್ಯದಲ್ಲಿ ಅರ್ಜಿಯನ್ನ ಕರೆದಿರ್ತಾರೆ ಅದ್ರ ಬಗ್ಗೆನ ಸಂಪೂರ್ಣ ತಿಳಿಸ್ಕೊಡ್ತಾರೆ ಹೇಗೆ ಅರ್ಜಿಯನ್ನ ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಎಷ್ಟು ಕೊಡ್ತಾರೆ ಅಂದ್ರೆ ಸಂಬಳ ಎಷ್ಟು ಕೊಡ್ತಾರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಒಂದೊಂದ್ ಮಾಹಿತಿ ಇರತ್ತೆ ಹುಡುಗ ಕೊಂಡ್ತನ ಕಾಳು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಮತ್ತೆ ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಜುಕಿನ ಬೆಲ್ ಬಟನ್ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ತುಂಬಾ ಜನ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಅಂದ್ರೆ ಬಾಜುಕಿನ ಬೆಲ್ ಬಟನ್ ಆಲ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇರತ್ತ ಅದನ್ನು ಕೂಡ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಬನ್ನಿ ಅಂದ್ರೆ ಪೋಸ್ಟ್ ಬಗ್ಗೆ ಒಂದೊಂದು ತಿಳ್ಸ್ಕೊಡ್ತೇವೆ ಆಗ್ಲೇ ತಿಳ್ಸಿಕೊಟ್ಟಂತೆ ನಮ್ಮ ಒಂದು ಭಾರತದ ಮಿಲಿಟರಿ ವಾಯುಗುಣ ಕೇಂದ್ರದಲ್ಲಿ ಕಲ್ಲಿರೋ ಪೋಸ್ಟ್ ಆಗಿರ ಅದೃಷ್ಟಿಸಿ ನೀವು ಕೂಡ ನೋಡ್ಬೇಕಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ರು ಕೊಟ್ಟಿದ್ದೇವೆ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅದೇ ರೀತಿಯಾಗಿ ಇನ್ನೊಂದು ಸಂಸ್ಥೆಯಲ್ಲಿ ಕಲ್ಲಿರೋ ಪೋಸ್ಟ್ ಆಗಿರ ಅತ ಡಿ ಆರ್ ಒ ಇಲಾಖೆಯಲ್ಲಿ ಕಲಿರೋ ಹುದ್ದೆ ಆ ಒಂದು ಸಂಸ್ಥೆ ಎರಡು ಒಂದೇ ಆಗಿರಾತ ಆದ್ರೆ ಡಿ ಆರ್ ಒ ಇಲಾಖೆಯಲ್ಲಿ ಕಲಿರೋ ಪೋಸ್ಟ್ ಆಗಿರ ಇಲ್ಲಿ ಕಲ್ಲಿರೋ ಪೋಸ್ಟ್ ಹೆಸರು ಜೂನಿಯರ್ ರಿಸರ್ಚ್ ಪೋಸ್ಟ್ ಖಾಲಿರತ್ತೆ ಇದೊಂದು ಪೋಸ್ಟ್ ನೀವು ಅಪ್ಲೈ ಮಾಡಬೇಕು ಇದಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ನಿಮಗೆ ಮಂತ್ಲಿ ವೇತನ ಈ ಒಂದು ವೇತನ ನಿಮಗೆ ಒಂದೇ ರೀತಿಯಾಗಿ ಇರೋದಲ್ಲ ವರ್ಷಕ್ಕೊಮ್ಮೆ ವೇತನ ಸೇನೆ ಕೂಡ ಹೆಚ್ಚಿಗೆ ಮಾಡ್ತಾರೆ ಹೆಚ್ಚಾರು ಅದೇ ರೀತಿಯಾಗಿ ನಿಮಗೆ ಬೇರೆ ಬೇರೆ ವಿಭಾಗದಿಂದ ಸರ್ಕಾರದಿಂದ ಹಣ ಕೂಡ ಕೊಡ್ತಾರೆ ಎಲ್ಲ ಸೇರಿಸ್ಕೊಂಡು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ನಲ್ವತ್ ಮೂರರಿಂದ ನಲವತ್ತ್ ಸಾವಿರ ತನಕ ವೇತನ ಆಗಿರ ಇದ್ರ ಬಗ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಇದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದ್ರಿಂದ ಡಿಸ್ಪ್ಲೇ ವೆಬ್ಸೈಟ್ ಕೂಡ ಕಾಣಿಸ್ತಾ ಇರಬಹುದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರತ್ತೆ ಇದೇ ಒಂದು ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕು ತುಂಬಾ ಜನ ಬೇರೆ ಒಂದು ವೆಬ್ಸೈಟ್ ಅಲ್ಲಿ ಹೋಗ್ತೀರಾ ಅಂದ್ರೆ ಇದು ಮಿಂಟ್ರಿ ಹುದ್ದೆ ಇರೋದ್ರಿಂದ ಅಂದ್ರೆ ಆರ್ಮಿ ಹುದ್ದೆ ಇರೋದ್ರಿಂದ ತುಂಬಾ ಜನ ಇಂಡಿಯನ್ ಆರ್ಮಿ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಅಲ್ಲಿ ಯಾವುದೇ ನಿಮಗೆ ನೋಟಿಫಿಕೇಶನ್ ಸಿಗೋದಿಲ್ಲ ಇದೊಂದು ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿದ್ರೆ ತುಂಬಾ ಈಜಿಯಾಗಿ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೋಬಹುದು ಇನ್ನೊಂದು ವಿದ್ಯಾರ್ಥಿಗಳಿಗೆ ಖುಷಿಯ ವಿಚಾರ ಪ್ಲಸ್ ಪಾಯಿಂಟ್ ಏನಂದ್ರೆ ಇಲ್ಲಿ ಇದು ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಡೈರೆಕ್ಟ್ ಆಗಿ ಸಂದರ್ಶನಕ್ಕೆ ಹೋಗೋದ್ರಿಂದ ಈ ಒಂದು ವಿಳಾಸಕ್ಕೆ ಸಂದರ್ಶನ ಪಡ್ಕೋಬಹುದಾಗಿರೋದು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಂತೆ ವಯಸ್ಸಿನ ಮಿತಿ ತುಂಬಾ ಜನರಿಗೆ ಗೊತ್ತೇ ಇರೋದಲ್ಲ ವಯಸ್ಸಿನ ಮಿತಿ ಎಷ್ಟಿರಬೇಕು ಏನು ಎಂತ ಅಂತ ಕನಿಷ್ಠ ಆಗಿ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಹದಿನೆಂಟು ವರ್ಷ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಕೊಳ್ಳಿ ಇನ್ನು ಗರಿಷ್ಠ ವಯಸ್ಸು ಇಪ್ಪತ್ತೆಂಟು ವರ್ಷ ಅಷ್ಟೇ ಕೊಟ್ಟಿದ್ದಾರೆ ರೂಲ್ಸ್ ಪ್ರಕಾರಗೆ ಕೇಂದ್ರ ಸರ್ಕಾರದಿಂದ ಇಷ್ಟಿಷ್ಟು ರೂಲ್ಸ್ ಇರತ್ತೆ ಅಷ್ಟೇ ನಿಮಗೆ ವಯಸ್ಸಿನ ನೀತಿ ಕೊಟ್ಟಿದ್ದಾರೆ ಇನ್ನು ಆಯ್ಕೆದ ಅಭ್ಯರ್ಥಿಗೆ ಇಲ್ಲಿ ಉದ್ಯೋಗ ಸ್ಥಳ ನೋಡಿಸ್ ಅಂದ್ರೆ ಎಲ್ಲಿ ಉದ್ಯೋಗ ಸ್ಥಳ ಕೊಡ್ತಾರಂತ ತುಂಬಾ ಜನ ಗೊತ್ತಿರೋದಲ್ಲ ಇಲ್ಲಿ ನಮ್ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇರತ್ತೆ ಕಾಣಿಸ್ತಾ ಇರಬಹುದು ಇದಾದ ಮೇಲೆ ನಮ್ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದಲ್ಲಿ ಕೆಲಸ ಮಾಡಬಹುದು ಇನ್ ಎರಡ್ ಸಾವಿರದ ಅಂತ ಇಲ್ಲಿ ಶೈಕ್ಷಣಿಕ ಅರ್ಹತೆಗಳು ಅಭ್ಯರ್ಥಿ ಮೊದಲನೇದಾಗಿ ಮಾನ್ಯತೆ ಪಡೆದ ಮೇಲಿಂದ ಅಂದ್ರೆ ವಿಶ್ವವಿದ್ಯಾಲಯದಿಂದ ಬಿ ಎ ಪಾಸ್ ಆದಂತಹ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ಅಥವಾ ಬಿ ಟೆಕ್ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಿ ಅಥವಾ ಎಮ್ ಎ ಅಥವಾ ಎಂಟಿ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಿ ನಮ್ಮ ಪದವಿ ಪಾಸ್ ಆದಂತಹ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ಅಥವಾ ಯಾವುದೇ ಒಂದು ಮಾನ್ಯತೆ ಪಡೆದ ಮಳೆಯಿಂದ ಅಂದ್ರೆ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಪಾಸ್ ಆದಂತಹ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಆಗಲೇ ತಿಳಿಸಿಕೊಟ್ಟಂತೆ ಈ ಒಂದು ಸಂಸ್ಥೆಯಲ್ಲಿ ನಿಮ್ಗೆ ಯಾವುದೇ ಪರೀಕ್ಷೆ ಇರೋದಲ್ಲ ಡೈರೆಕ್ಟ್ ಆಗಿ ನಿಮ್ಗೆ ಸಂದರ್ಶನ ಮುಖಾಂತರ ನೇರವಾಗಿ ಆಯ್ಕೆಯನ್ನು ಮಾಡ್ತಾರೆ ಇಲ್ಲಿ ನಿಮಗೆ ಉಚಿತವಾಗಿ ಅರ್ಜಿ ಸುಲ್ಕ ಇರುವುದಲ್ಲ ಉಚಿತವಾಗಿ ಅರ್ಜಿ ಸಲ್ಲಿಸಿ ಮತ್ತೆ ನಿಮ್ಗೆ ಇಲ್ಲಿ ಯಾವುದೇ ನಿಮಗೆ ಪರೀಕ್ಷೆ ಇರುದ್ರೆ ಡೈರೆಕ್ಟ್ ಆಗಿ ನಿಮಗೆ ಸಂದರ್ಶನ ಮುಖಾಂತರ ಆಗಿ ಆಯ್ಕೆಯನ್ನ ಮಾಡ್ತಾರೆ ಇದೊಂದು ಖುಷಿ ವಿಚಾರ ನೋಡಿ ನೋಡ್ಸ್ರೆ ಇನ್ನು ಅರ್ಜಿ ಸಲ್ಲಿಸಬೇಕಂದ್ರೆ ಪ್ರಮುಖ ದಿನಾಂಕ ನೋಡಬೇಕು ಹದಿಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿಗಳು ಪ್ರಾರಂಭ ಆಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಇರತ್ತೆ ಅಲ್ಲಿ ತನಕ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅದ್ರ ಮುಂದೆ ನೀವನಾದ್ರೂ ಅರ್ಜಿ ಸಲ್ಲಿಸೋದಾದ್ರೆ ಆಗೋದಲ್ಲ ಸ್ವಲ್ಪ ಬೇಗ ಅರ್ಜಿ ಸಲ್ಲಿಸಿ ತುಂಬ ಒಳ್ಳೆ ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇಲ್ಲಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಈ ಒಂದು ಫಾರ್ಮ್ ಅನ್ನ ಅಂಚೆ ವಿಳಾಸದಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಇಲ್ಲಿ ಏನೇನ್ ತುಂಬಬೇಕು ಏನು ಎಂತ ಒಂದೊಂದು ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ನೋಟಿಫಿಕೇಶನ್ ಅಂದ್ರೆ ಈ ಒಂದು ಅರ್ಜಿ ಸಲ್ಲಿಸೋ ಫಾರ್ಮ್ ಎಲ್ಲಿ ಸಿಗುತ್ತೆ ನಿಮಗೆ ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕಂತ ಕೆಲವು ಜನರಿಗೆ ಗೊತ್ತಿರೋತ್ತೆ ಇನ್ನು ಕೆಲವು ಗೊತ್ತಿರೋದಲ್ಲ ನೋಡ್ ಸ್ನಂತ ನಿಮಗೋಸ್ಕರ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದೇವೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಇದ್ದು ಆಫೀಸಲ್ ಅಂತ ನೋಟಿಫಿಕೇಶನ್ ಅಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಡೌನ್ಲೋಡ್ ಮಾಡ್ಕೊಳ್ಳಿ ಅದು ಕೂಡ ಪಿ ಡಿ ಎಫ್ ಫಾರ್ಮ್ ಆಗ್ಯಾರ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಬನ್ನಿ ಸಾಂತ್ರ ಈ ಒಂದು ನೋಟಿಫಿಕೇಶನ್ ಅಂದ್ರೆ ಫಾರ್ಮ್ ಹೇಗೆ ತುಂಬಬೇಕಂತ ಒಂದೊಂದ ತಿಳಿಸ್ಕೊಡ್ತೇವೆ ಮೊದಲನೇದಾಗಿ ಇಲ್ಲಿ ನಿಮ್ಮ ಒಂದು ಹೆಸರು ಹಾಕಬೇಕು ಅದು ಕೂಡ ಕೆಪಿಟಲ್ ಲೆಟರ್ ದಲ್ಲಿ ಹೆಸರು ಹಾಕಬೇಕಾಗತ್ತೆ ಮತ್ತು ಬ್ಲಾಕ್ ಲೆಟರ್ಸ್ ದಲ್ಲಿ ಹೆಸರು ಹಾಕಬೇಕು ನಿಮ್ಮ ಒಂದು ತಂದೆ ಹೆಸರನ್ನ ಹಾಕಬೇಕಾಗತ್ತೆ ಅಥವಾ ನೀವೇನಾದ್ರು ಮಹಿಳಾ ಅಭ್ಯರ್ಥಿ ಆಗಿದ್ರೆ ನಿಮ್ಮ ಒಂದು ಹಸ್ಬೆಂಡ್ ಅಂದ್ರೆ ಗಂಡನ ಹೆಸರನ್ನ ಹಾಕಬೇಕಾಗತ್ತೆ ಅದೇ ರೀತಿಯಾಗಿ ನಿಮ್ ಮದುವೆ ಆಗಿದೆ ಅಂತ ಕೇಳ್ತಾರೆ ಅದನ್ನ ಹಾಕೊಳ್ಳಿ ನಿಮ್ ನ್ಯಾಷನಾಲಿಟಿ ಕೇಳುತ್ತೆ ಅದನ್ನ ಹಾಕೊಳ್ಳಿ ಡೇಟ್ ಆಫ್ ಬರ್ತ್ ಹಾಕೊಳ್ಳಿ ಅದೇ ರೀತಿ ನಿಮ್ಮ ವರ್ಷ ಕೇಳತ್ತೆ ಅದನ್ನ ಹಾಕೊಳ್ಳಿ ಇಲ್ಲಿ ನಿಮ್ಮ ಒಂದು ಫೋಟೋ ಕಾಪಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಅದ ನಂತರ ಸ್ಟೇಟು ಅಂದರೆ ನಮ್ಮ ಕರ್ನಾಟಕ ಇರೋದ್ರಿಂದ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ ಪಿನ್ ಕೋಡ್ ಹಾಕೊಳ್ಳಿ ನಿಮ್ಮ ಒಂದು ಊರಿಂದ ಫಿನ್ ಕೋಡ್ ಮತ್ತು ಮೊಬೈಲ್ ನಂಬರು ಏನಿದಿಲ್ಲ ಅದನ್ನ ಮೊಬೈಲ್ ನಂಬರ್ ಹಾಕೊಳ್ಳಿ ಮತ್ತು ಇಮೇಲ್ ಐಡಿ ಸ್ಥಳ ನಿಮ್ಮ ಒಂದು ಇಮೇಲ್ ಐಡಿ ಏನ್ ಇರುತ್ತಲ್ಲ ಅದು ಇಮೇಲ್ ಐಡಿ ಹಾಕೊಳ್ಳಿ ಅದ ನಂತರ ಸ್ಟೇಟ್ ಹಾಕೋಬೇಕಾಗತ್ತೆ ಸೇಮ್ ಏನಾದರೂ ಸ್ಟೇಟ್ ಇತ್ತಂದ್ರೆ ಅದು ಕೂಡ ಹಾಕೊಳ್ಳಿ ಅದ ನಂತರ ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕೇಳತ್ತೆ ಯಾವೊಂದು ವರ್ಷದಲ್ಲಿ ಪಾಸ್ ಯಾವ ಯಾವೊಂದು ಸಬ್ಜೆಕ್ಟ್ ಇತ್ತು ಯಾವೊಂದು ಯೂನಿವರ್ಸಿಟಿ ದಿಂದ ಪಾಸ್ ಆಗಿದ್ರ ಯಾವೊಂದು ವರ್ಷಕ್ಕೆ ಸಂಬಂಧಪಟ್ಟಂತೆ ಪಾಸ್ ಆಗಿದ್ರ ಮತ್ತು ಡಿವಿಜನ್ ಏನು ಅದೇ ರೀತಿಯಾಗಿ ಪರ್ಸೆಂಟೇಜ್ ಎಷ್ಟಾಗಿದೆ ಎಲ್ಲಾ ಕೂಡ ಕೇಳ್ತಾರೆ ಅದನ್ನ ಹಾಕೊಂಡು ಕೊನೆಯಲ್ಲಿ ನಿಮ್ಮ ಒಂದು ಫ್ಲೇಸ್ ಡೇಟು ಅದೇ ರೀತಿಯಾಗಿ ಸಿಗ್ನೇಚರ್ ನಿಮ್ಮ ಒಂದು ಸಿಗ್ನೇಚರ್ ಏನಿದೆ ಅಲ್ಲ ಅದನ್ನ ಸಿಗ್ನೇಚರ್ ಮಾಡಿಕೊಂಡು ಸಬ್ಮಿಟ್ ಮಾಡಿ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಈ ಒಂದು ನೋಟಿಫಿಕೇಶನ್ ನಮ್ಮ ಒಂದು ಟೆಲಿಗ್ರಾಮ್ ಫಲ್ಲಿ ಕೊಟ್ಟಿದ್ದೇವೆ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತೆ ಯಾವೊಂದು ವಿಳಾಸಕ್ಕೆ ಅರ್ಜಿ ಸಲ್ಲಿಸಬೇಕಂತ ಕೆಲವು ಜನ ಗೊತ್ತಿರೋದಲ್ಲ ಡಿಸ್ಮೇಬಲ್ ಉಳಾಸಿದೆ ಅಲ್ಲ ಇದೊಂದು ಉಳಾಸಕ್ಕೆ ಅರ್ಜಿ ಸಲ್ಲಿಸಬೇಕಾಗತ್ತ ಕಾಣಿಸ್ ನೋಡಿ ಇದೊಂದು ಉಳಾಸಕ್ಕೆ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ